ಸರ್ಕಾರದ ಅಧಿಕಾರಿಗಳು ಹಾಸ್ಟೆಲ್ ಬಾಡಿಗೆ ಕಟ್ಟಿಲ್ಲ ಅಂತ ಕಟ್ಟಡದ ಮಾಲೀಕ ವಿದ್ಯಾರ್ಥಿಯರನ್ನ ತಡರಾತ್ರಿ ಹೊರಗೆ ಹಾಕಿದ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಸರ್ಕಾರದ ಅಧಿಕಾರಿಗಳು ಮೂರು ತಿಂಗಳಿಂದ ಹಾಸ್ಟೆಲ್ ಬಾಡಿಗೆ ಕಟ್ಟಿಲ್ಲ, ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಕಟ್ಟಡದ ಮಾಲೀಕ್ ಹಾಸ್ಟೆಲ್ನಲ್ಲಿದ್ದ ಅಪ್ರಾಪ್ತ ವಿದ್ಯಾರ್ಥಿಯರನ್ನ ತಡರಾತ್ರಿ ಹೊರಗೆ ಹಾಕಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಮಾಲೀಕ ಕಟ್ಟಡಕ್ಕೆ ಬೀಗ ಹಾಕಿ ಒಳಗಿದ್ದವರನ್ನ ಒಳಗೆ ಹೊರಗಿದ್ದವರನ್ನ ಹೊರಗೆ ಎನ್ನುವ ಪರಿಸ್ಥಿತಿ ತಂದಿಟ್ಟಿದ್ದ. ಇಷ್ಟಾದ್ರೂ ತಡರಾತ್ರಿಯಲ್ಲಿ ಸ್ಪಂದಿಸದ ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಮತ್ತು ಎಐಡಿಎಸ್ಒ ಕಲಬುರಗಿ ಜಿಲ್ಲಾ ಘಟಕದ ಸಮಾಜದ ಕಲ್ಯಾಣ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ವಿದ್ಯಾರ್ಥಿನಿ ಭಾಗ್ಯಶ್ರೀ ವಿಜಯ್ ಕುಮಾರ್ ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ರು. ಗೇಟ್ ಹಾಕೊಂಡು ಒಳಗೆ ಬಿಟ್ಬಿಟ್ಟಾರಿ, ಒಳಗಿದ್ದವ್ರನ್ನ ಒಳಗೆ ಇದ್ದೀವ್ರಿ, ಹೊರಗಿದ್ದವ್ರಿಗೆ ಒಳಗೆ ಕರ್ಕೊಂಬಲಗ್ಯಾರಿ. ಮತ್ತೆ ಇವತ್ ಮುಂಜಾನೆನೂ ಊಟ ಮಾಡ್ಬೇಕು, ನಾಷ್ಟ ಮಾಡ್ಬೇಕಂದ್ರು ಆಂಟಿ ಅವರು ಏನರ ಕಟ್ ಮಾಡ್ಬೇಕಾದ್ರೂ ಅವ್ರಿಗೆ ಒಳಗೆ ಬಿಡಲಾಗ್ಯಾರಿ. ಮತ್ತೆ ಹಾಸ್ಟೆಲ್ ರೆಂಟ್ ಕಟ್ಟಿಲ್ಲ ಅಂತೇಳಿ ನಾವೇನು ಮಾಡ್ಬೇಕ್ರಿ, ನಾವು ಹುಡುಗಿಯರಲ್ರಿ, ನಮಗೆ ಹಾಸ್ಟೆಲ್ ಬೇಕ್ರಿ. ಈಗ ನಾವು ಹಳ್ಳಿಯಿಂದ ಬಂದೀವ್ರಿ, 200 ಜನ ಎಲ್ಲಿಗೆ ಹೋಗ್ಬೇಕ್ರಿ? ನಾವು ಇಲ್ಲಿ ಫಸ್ಟ್ ಬಂದಿದ್ದು ಇಲ್ಲೇ ರೀ. ಇಷ್ಟು ಸಿಟಿಯಾಗ ನಾವು ಫಸ್ಟ್ ಬಂದಿವಂದ್ರ ಸ್ವಲ್ಪ ನಮ್ಗೆ ಏನಾದರೂ ಸಹಾಯ ಮಾಡಿ ನಮ್ಗೆ ಕಾಲೇಜ್ ಓದಂಗೆ ಮಾಡ್ಬೇಕಲ್ರಿ ನೀವು. ಅದನ್ನು ಬಿಟ್ಟು ನಮ್ಗೆ ಹಿಂಗೆ ಅವಾಗಿಂದ ಅವಾಗೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕ್ರಿ? ನಾವು ಎಲ್ಲಿಗೆ ಹೋಗ್ಬೇಕ್ರಿ? ಹುಡುಗಿಯರು ಇದ್ದೀವ್ರಿ, ಇಷ್ಟು ನಡುವು ಎಲ್ಲರೂ ಇದ್ದಿ ಜನ ನಡುವಲ್ಲೇ ನಮ್ಗೆ ಹೆಣ್ಮಕ್ಳಿಗೆ ಅತ್ಯಾಚಾರ ಅಂತ ಇಂಥವು ನಡ್ದವ್ರಿ. ಅಂಥದ್ದೋಗಿ ಈಗ ನಮ್ಗೆ ಹೊರೆ ಹಾಕಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕ್ರಿ? ಇನ್ನು ಬಡ ಮಕ್ಕಳ ಶಿಕ್ಷಣ ಮತ್ತು ವಸತಿಯ ಬಗ್ಗೆ ಅಸಡ್ಡೆ ತೋರುವ ಅಧಿಕಾರಿಗಳ ವಿರುದ್ಧ ಎಐಡಿಎಸ್ಒ ಸ್ನೇಹ ಕಟ್ಟಿಮನಿ ವಾಗ್ದಾಳಿಯನ್ನ ನಡೆಸಿದ್ರು. ಹಾಸ್ಟೆಲ್ ನಡೆಸ್ತಾ ಇದಾರೆ, ಆ ಹಾಸ್ಟೆಲ್ಲಿ ಎಸ್ಪೆಷಲಿ ಬಾಲಕಿಯರಿಗಂತ ಏನು ಹಾಸ್ಟೆಲ್ ಇಟ್ಟಿದ್ರು ಗರ್ಲ್ಸ್ಗೆ, ನಂಬರ್ 5 SC ST ಹಾಸ್ಟೆಲ್ಲು, ಅದು ಏನು ಬರುತ್ತೆ ಆ ಹಾಸ್ಟೆಲ್ಲಿ 3 ಮಂತ್ ಇಂದ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, 3 ಮಂತ್ಸ್ ಇಂದ ರೆಂಟ್ ಕಟ್ಟಿಲ್ಲ ಅಂತ ಹೇಳಿ ಅದು ಯಾವುದೋ ಓನರ್ ಬಂದು ಏನು ಇಂಟಿಮೇಷನ್ ಮಾಡಿದಿರಾ? ಆ ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ, ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಡರಾತ್ರಿ ಹೊರಗಡೆ ಹಾಕಿ ಲಾಕ್ ಹಾಕಿದ್ದಾರೆ. ಹಾಕ್ಬಿಟ್ಟು ಅವ್ರು ಹೇಳ್ತಾ ಇದಾರೆ ನಿಮ್ಮ ಹಾಸ್ಟೆಲ್ 3 ತಿಂಗಳಿಂದ ರೆಂಟ್ ಕಟ್ಟಿಲ್ಲ, ನೀವು ಯಾರು ಹಾಸ್ಟೆಲ್ ಇರೋಕ್ಕಾಗಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗಿ, ಸೋಷಿಯಲ್ ವೆಲ್ಫೇರಿಗೆ ಗೊತ್ತಾಗಿ 10 ನಿಮಿಷಲ್ಲೇ ಹೊರಗೆ ಬರಬೇಕು ಸ್ವಾಮಿ ನೀವು. ತಡರಾತ್ರಿ ವಿದ್ಯಾರ್ಥಿಗಳೆಲ್ಲ ಹೊರಗಿದ್ದು ಇವತ್ತು 11 ಗಂಟೆವರೆಗೂ ಯಾವ ಇಲಾಖೆನವ್ರಿಗೂ ಗಮನಕ್ಕೆ ಬಂದಿಲ್ಲ ಇದು. ಇವಾಗ ನಾವು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಗೆ ವಿದ್ಯಾರ್ಥಿಗಳು ಸಂಪರ್ಕಿಸಿದ್ರು, ನಮ್ಗೆ ಹೊರಗಡೆ ಹಾಕಿದ್ದಾರೆ. ಬೆಳಿಗ್ಗೆ ಟಿಫನ್ ಮಾಡಬೇಕು ಅಂತ ಕುಕ್ನವ್ರು ಹೋದ್ರು ಕೂಡ ಆ ಬಿಲ್ಡಿಂಗ್ಗಳು ಓಪನ್ ಮಾಡ್ತಿಲ್ಲ, ವಿದ್ಯಾರ್ಥಿಗಳಿಗೆ ಊಟ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನಿದು ವ್ಯವಸ್ಥೆ? ಇದನ್ನ ವಿರೋಧಿಸ್ಬಿಟ್ಟು ನಾವು ಆ ಹಾಸ್ಟೆಲ್ನಿಂದ ಸೋಷಿಯಲ್ ವೆಲ್ಫೇರ್ ವರ್ಗೂ ರ್ಯಾಲಿ ಮಾಡ್ಕೊಂಡು ಬಂದಿದ್ದೀವಿ. ಒಂದೇ ಒಂದು ವಿದ್ಯಾರ್ಥಿಗೆ ಹಾಸ್ಟೆಲ್ಗೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದರದ್ದು ಹೋರಾಟ ಬೇರೆನೇ ಒಂದು ರೂಪನ ತಗೊಳ್ಳುತ್ತೆ. ವಿದ್ಯಾರ್ಥಿ ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ 2-ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ, 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಉಮ್ನಾಬಾದ್ ರೋಡ್, ಕಲಬುರಗಿ. ಯಾರು ಮುಂದೆ ಬರ್ತಾ ಇದಾರೆ ಶಿಕ್ಷಣಕ್ಕಂದ್ರೆ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅದನ್ನ ಬಿಟ್ಟು ಹಾಸ್ಟೆಲ್ ರೆಂಟ್ ಕಟ್ಟಿಲ್ಲ, ಹಾಸ್ಟೆಲ್ ಹೊರಗಡೆ ಹಾಕ್ತಿವಿ ಅಂತಂದ್ರೆ ಎಷ್ಟು ಒಂದು ಅಗೌರವ ಇದು. ವಿದ್ಯಾರ್ಥಿಗಳಿಗೆ ರಾತ್ರಿ ಏನಾರಾದ್ರೆ ಯಾರು ತಗೋತಾರೆ ಜವಾಬ್ದಾರಿ? ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗ್ಲೇಬೇಕು, ಹಾಸ್ಟೆಲ್ ಡಿಕ್ಲೇರ್ ಆಗ್ಲೇಬೇಕು. ಆಗೋವರೆಗೂ ನಾವಂತೂ ಹೋರಾಟ ನಿಲ್ಸಲ್ಲ. ಇದು ನಾವು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೀವಿ. ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಆಗಿದ್ರೆ ಎಜುಕೇಶನ್ ತಗೋತಾರೆ, ಇಲ್ಲ ಪೇರೆಂಟ್ಸ್ ಬಂದು ಮನೆ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಆದರೆ ಇದನ್ನ ಸರ್ಕಾರ ನೇರ ಹೊಣೆ ಆಗುತ್ತೆ ವಿದ್ಯಾರ್ಥಿಗಳ ಶಿಕ್ಷಣ ಕಸಿದುಕೊಳ್ಳೋದಕ್ಕೆ. ಇದು ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ. ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಸುನೀಲ್ ಮಾಲ್ಪಡೆ ಸಹ ಮಾತನಾಡಿದ್ರು. ವಸತಿ ನಿಲಯಗಳು ಸಮಾಜ ಕಲ್ಯಾಣ ಪೇರಮ್ಮ 36 ವಸತಿ ನಿಲಯಗಳದಾವ ಸರ. ಹಲವು ಹೋರಾಟಗಳ ಭಾಗವಾಗಿ 4 ಕನಿಷ್ಠ ಎಲ್ಲ ಹಾಸ್ಟೆಲ್ಗಳಿಗೆ ಇವತ್ತು ಹೊಸ ಕಟ್ಟಡಗಳಾಗಿದ್ದಾವೆ. ಆದರೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಸರ್ಕಾರದ ಆದೇಶ ಪ್ರಕಾರ ಶಿಫ್ಟಿಂಗ್ ಮಾಡಬೇಕಾಗಿತ್ತು, ನೆಗ್ಲಿಜೆನ್ಸಿ ಆಗಿದೆ. ಏನಪ್ಪ ಅಂತಂದರೆ ನಾವು ಓನರ್ ಜೊತೆನೂ ಬೆಳಗ್ಗೆ ಮಾತಾಡೀವಿ, 1 ತಿಂಗಳು ಅವರು ಪಗಾರ್ ಅವ್ರದ್ದು ವೇತನ ಕೊಡಬೇಕು, ಅವ್ರ ಬಾಡಿಗೆ ರೆಂಟ್ ಕೊಡಬೇಕು. ಕೊಡದೇ ಇರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕಷ್ಟ ಅನುಭವಿಸ್ತಿದ್ರೆ ಅದು ಕ್ಲಿಯರ್ ಮಾಡಬೇಕನ್ನೋ ಮೊದಲನೇ ಆಗ್ರಹ ಸರ್. ಅವ್ರಿಗೆ 1 ತಿಂಗಳು ರೆಂಟ್ ಕೊಟ್ಟರೆ ಅವ್ರು ಅಲ್ಲಿ ಇಟ್ಕೊಳಕ್ಕೆ ಅವ್ರು ಓನರ್ ರೆಡಿ ಅದಾರೆ.
ಇವರು ಒಪ್ಕೋಬೇಕು. ಒಂದು ತಿಂಗಳು ರೆಂಟ್ ಅವ್ರಿಗೆ ಕೊಡಬೇಕು. ಕೊಟ್ಟೆಸ್ ಏನದಪ್ಪ ಅಂದ್ರೆ ಹುಡುಗರಿಗೆ ಸಪೋರ್ಟ್ ಮಾಡಿ ನಿಂದಿರಬೇಕು ಅಧಿಕಾರಿಗಳು. ಒಂದು ಎರಡನೇ ಇರತಕ್ಕಂಥದ್ದು ಹಾಸ್ಟೆಲ್ ಶಿಫ್ಟಿಂಗ್ ಮಾಡಬೇಕಾದ್ರೆ ಸರ್ ನಾವು ಮೊದಲಿರೋ ಹಾಸ್ಟೆಲ್ಗಳಿಗೆ ನೀರು ಬೇಕು ಅಂತೇಳಿ. ಈಗೇನು ಎಲ್ಲಿ ಹಾಸ್ಟೆಲ್ ಶಿಫ್ಟ್ ಮಾಡ್ತಾಯಿದ್ರೆ ಅಲ್ಲಿ ಡಿಗ್ರಿ ಎಕ್ಸಾಮ್ ನಡೀತದೆ. ಅಂಬೇಡ್ಕರ್ ಹಾಸ್ಟೆಲ್ ಹುಡುಗ ಹಾಸ್ಟೆಲ್ಗೆ ಇದು ಶಿಫ್ಟ್ ಮಾಡ್ತಾಯಿದ್ರೆ ಅಲ್ಲಿ ಆ ಹುಡುಗರು ಡಿಗ್ರಿ ಹಾಸ್ಟೆಲ್ ನಡೀತಾವೆ. ಈ ಡಿಗ್ರಿನೇ ಶಿಫ್ಟ್ ಮಾಡಿದ್ರೆ ನಾಲ್ಕೈದು ದಿವಸ ಶಿಫ್ಟಿಂಗ್ನಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ತೊಂದರೆ ಆಗತ್ತಂತೂ ಕೂಡ ಇದೆ. ಹಾಗಾಗಿ ಆ ಶಿಫ್ಟಿಂಗ್ ನೀವು ನಿಲ್ಲಿಸ್ತೀರಂದ್ರೆ ಇಲ್ಲಿ ಓನರಿಗೆ ಮಾತಾಡಿಬಿಟ್ಟು ಅಧಿಕಾರಿಗಳು ಅವ್ರಿಗೆ ರೆಂಟ್ ಅಗ್ರಿಮೆಂಟ್ ಕೊಟ್ಟು ರೆಂಟ್ ಅಗ್ರಿಮೆಂಟ್ ಕೊಡೋ ಒಂದು ತಿಂಗಳು ವೇತನ ಕೊಟ್ಟು ಹುಡುಗರಿಗೆ ಒಳಗೆ ತೊಗೊಳಕ್ಕೆ ಅವರು ಇಲ್ಲೇ ಫೈನಲ್ ಆಗಬೇಕದು. ಇಲ್ಲಿಂದರೆ ಆಗಲ್ಲ ಅದು. ಇದು ಇರತಕ್ಕಂಥದ್ದು. ಇನ್ನು ನಾಲ್ಕು ಹಾಸ್ಟೆಲ್ಗಳಿಗೆ ನೀರಿನ ಸಮಸ್ಯೆ ಇದೆ ಸರ್, ನೀರಿನ ಸಮಸ್ಯೆ ಇದೆ. ನಾಲ್ಕು ಹಾಸ್ಟೆಲ್ ಈಗ ಅಂಬೇಡ್ಕರ್ ಹಾಸ್ಟೆಲ್ ಅಲ್ಲಿ ಹೋಗಿ ಶಿಫ್ಟ್ ಆಗಬೇಕಾದ್ರೆ ಅಲ್ಲಿ ಆರು ಹಾಸ್ಟೆಲ್ಗಳದ ಒಂದೇ ಬಿಲ್ಡಿಂಗಲ್ಲಿ. ಅಲ್ಲಿ ಮೊದಲಿಡೋದು ಆ ನೀರಿನ ಸಮಸ್ಯೆ. ಎರಡು ಬೋರ್ವೆಲ್ಗಳಿದ್ದು ಎರಡು ಬೋರ್ವೆಲ್ಗಳಲ್ಲಿ ಕಡಿಮೆ ನೀರಿದೆ. ಈಗ ಆರು ಸ್ಟ್ರೆಂತ್ ಅಂದರೆ 1324 ಜನ ವಿದ್ಯಾರ್ಥಿಗಳಲ್ಲಿ ಹೋಗ್ತಾರೆ ರೀ. ಅಲ್ಲಿ ನೀರಿನ ಸಮಸ್ಯೆ ಇದೆ. ನಾವೇ ಫಾಲೋಅಪ್ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಎಷ್ಟು ಮಾಡಿದ್ರು ಗೊತ್ತಿಲ್ಲ. ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ. ನಾವು LNT ಕೂಡ ಮಾತಾಡೀವಿ. ಅಲ್ಲಿ ನೀರು ಕೊಡ್ರಿ ಅಂತೆ. 24/7 ನೀರು ಕೊಡ್ರಿ, ನಮ್ಗೆ ಅಲ್ಲಿ ವಿದ್ಯಾರ್ಥಿಗಳು ಶಿಫ್ಟ್ ಆದ ತಕ್ಷಣ ನೀರು ಅನುಕೂಲ ಆಗ್ತಂತೆ. ಹಾಗಾಗಿ ಇಲ್ಲಿ ನೆಗ್ಲಿಜೆನ್ಸಿ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ 11 ತಿಂಗಳು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ದಿಢೀರ್ನೇ ಅವ್ರು ಚೇಂಜ್ ಮಾಡ್ತಾಯಿದ್ರೆ ಓನರ್ ಸಿಟ್ಟಿಗೆ ಇದನ್ನು ಖಾಲಿ ಮಾಡ್ತೀವಿ ಅಂತೇಳಿ. ಆ ಓನರ್ ಅವರಿಗೂ ಮಾನ್ಯತೆ ಇಲ್ಲ, ಯಾಕಂದ್ರೆ ರೊಕ್ಕ ಮುಖ್ಯ ಇರ್ತದ ರೀ. ಹಾಗಾಗಿ ಸರ್ಕಾರ ಈ ಕೂಡಲೇ ಅಧಿಕಾರಿಗಳು ಅವ್ರಿಗೆ 1 ತಿಂಗಳ ಪಗಾರ ಅದೇನದ 1 ತಿಂಗಳು, ಈ ತಿಂಗಳದ ಏನು ರೆಂಟ್ ಅದಲ್ಲ ಅದು ಅವ್ರಿಗೆ ಕೊಡಬೇಕು. ಕ್ಯಾಶ್ ಆಗಿ ಕೊಡ್ತಿರೋ ಹೆಂಗೆ ಕೊಡ್ತಿರೋ ಇವತ್ತು ಕೊಡಬೇಕು. ಅಲ್ಲಿ ವಿದ್ಯಾರ್ಥಿಗಳು 1 ತಿಂಗಳು ಇರಬೇಕಲ್ಲಿ. ಆನಂತರ ನೀವು ನೀರು ಬಂದ ಬಳಕ ಎಲ್ಲಿ ಹಾಸ್ಟೆಲ್ಗೆ ನೀರು ಅದ ಆ ಹಾಸ್ಟೆಲ್ಗೆ ಶಿಫ್ಟ್ ಮಾಡೋಂಥ ರೀತಿಯಲ್ಲಿ ವ್ಯವಸ್ಥೆ ಆಗಬೇಕು. ಈಗ ಅಲ್ಲಿ ಹಾಸ್ಟೆಲ್ ಅಂಬೇಡ್ಕರ್ ಹಾಸ್ಟೆಲ್ಗೆ ಇವ್ರಿಗೆ ಶಿಫ್ಟ್ ಮಾಡ್ತಾರಂದ್ರೆ ಅಲ್ಲಿ ಎಲ್ಲರೂ ಕೂಡ ಸುಣ್ಣ ಬಣ್ಣ ಏನೂ ಆಗಿಲ್ಲ. ಈಗ ದಿಢೀರ್ನೇ ಅಲ್ಲಿ ಶಿಫ್ಟ್ ಮಾಡ್ತಾರಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಏನು ಬೂತ್ ಬಂಗ್ಲಾದಾಗ ಇರಬೇಕಾ, ಎಲ್ಲನೂ ಅಲ್ಲಿಂದ ಕಿತ್ಕೊಂಡು ಹೋಗಿರ್ತಾರೆ. ಅವ್ರು ಚೇರ್ ಹಿಡ್ಕೊಂಡು ಲೈಟ್ ಹಿಡ್ಕೊಂಡು ಫ್ಯಾನ್ ಹಿಡ್ಕೊಂಡು ಎಲ್ಲ ಕಿತ್ಕೊಂಡು ಹೋಗಿರ್ತಾರೆ. ಹಾಗಿದ್ದಾಗ ಈ ವಿದ್ಯಾರ್ಥಿಗಳು ಹೆಂಗಿರ್ಬೇಕು ಅಲ್ಲಿ? ಎಲ್ಲವೂ ಕೂಡ ಅತಂತ್ರ ಅದ ರೀ. ಹಾಂ, ಎಲ್ಲವೂ ಅತಂತ್ರ ಅದ ರೀ, ಎಲ್ಲವೂ ಅತಂತ್ರ ಅದಾವ. ಬಸ್ಸಿನ ವ್ಯವಸ್ಥೆ ಸರ್, 205 ಬಸ್ ಬರ್ತಿತ್ತರಲ್ಲಿ. ಆ 205 ಬಸ್ನು ಕೂಡ ಡಿಪೋದವ್ರು ಏನಪ್ಪ ಅಂದ್ರೆ ಕೋವಿಡ್ ಟೈಮ್ನಿಂದ ಬಂದ್ ಮಾಡಿದ್ದಾರೆ. ಅದನ್ನು ರೂಟ್ ಚೇಂಜ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಆ ಕಡೆ 100 ರೋಡಿಗೆ ಹಾಕಿದ್ದಾರೆ. ಅಲ್ಲಿ 250 ಬಸ್ ಇರೋ ಕಾರಣಕ್ಕಾಗಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇತ್ತು, ಒಂದು ಬಸ್ಸಿನ ಸೌಕರ್ಯ ಅದ ಅಂತೇಳಿ. ಈಗ ಅಲ್ಲಿನ ಬಸ್ಸಿನ ಸೌಕರ್ಯ ಇಲ್ಲ ಅಂದ್ರೆ ಮತ್ತು ಅಧಿಕಾರಿಗಳು ಏನು ಮಾಡ್ತಾರೆ? ವಾರ್ಡನ್ಗಳು ಏನು ಮಾಡ್ತಾರೆ? JDO ಮೇಡಮ್ ಅವ್ರು ನೀವು ಇವತ್ತು ಈಗಿನ ಫೋನ್ ಹಚ್ಚಬೇಕಾದ್ರೆ ನೀವು ಸಂಜೆ ತನಕ ಹಚ್ಚಿರಿ, 24 ಗಂಟೆ ಫೋನ್ ಹಚ್ಚಿರಿ, ಆ ಹೆಣ್ಮಗಳು ಫೋನೇ ಎತ್ತಲ್ಲ.